प्रेग्नेंसी टिप्स इन कन्नड़ चैनल के स्वागत इन्नु यारेल्ला नन्न चैनल गे सब्सक्राइब आगिल्वो दयविट्टु सब्सक्राइब आगि सब्सक्राइब आद नंतर पक्कदल्ले काणो बेल ऐकॉन प्रेस माडि ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಇವತ್ತಿನ ವಿಡಿಯೋ ಟಾಪಿಕ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ನೈಸರ್ಗಿಕವಾಗಿ ಸರಿದೂಗಿಸಿ ಹೇಗೆ ನಾವು ಫಲವತ್ತತೆನ ಹೆಚ್ಚಿಸ್ಕೊಳ್ಳೋದು ಅಂದರೆ ಕನ್ಸೀವ್ ಆಗೋ ಚಾನ್ಸಸ್ನ ಹೇಗೆ ನಾವು ಹೆಚ್ಚಿಸ್ಕೊಳ್ಬೋದು ಅನ್ನೋದರ ಬಗ್ಗೆ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಯಾವ ಪ್ರೆಗ್ನೆನ್ಸಿ ಆಗಿಲ್ಲ ಅನ್ನೋ ಟೆನ್ಷನ್ನಲ್ಲೇ ಇರ್ತಾರೆ. ಹಾಗೆ ಇದ್ರ ಬಗ್ಗೆ ನಾನು ಸುಮಾರು ಕಮೆಂಟ್ಗಳಲ್ಲೂ ಕೂಡ ನೋಡಿದ್ದೀನಿ. ಹಾಗಾಗಿ ನಿಮಗೊಂದು ನಾನು ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ಯಾವುದೇ ದಂಪತಿಗಳಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ ಕೂಡಲೇ ಅವರಿಗೆ ರಿಸಲ್ಟ್ ಸಿಗೋದಿಲ್ಲ. ಎವರೇಜ್ ಅಂದರೆ ಸರಾಸರಿಯಾಗಿ 5-6 ತಿಂಗಳ ತನಕ ವೆಯ್ಟ್ ಮಾಡಲೇಬೇಕಾಗ್ತದೆ. ಹಾಗೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡುವಾಗ ಅಂದರೆ ಫಲವತ್ತತೆ ಫರ್ಟಿಲಿಟಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡುವಾಗ ನಿಮ್ಮದು ಮ್ಯಾರೇಜ್ ಆಗಿ 1 ಇಯರ್ ಆಗಿರಬೇಕು. ಅಂದರೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವ 1 ವರ್ಷದ ನಂತರವೇ ನೀವು ಫರ್ಟಿಲಿಟಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗ್ತದೆ. ಪ್ರೆಗ್ನೆನ್ಸಿ ಅನ್ನೋದು ನಮಗೆ ಜೀವನದ ಒಂದು ಗಾಡ್ ಗಿಫ್ಟ್ ಆಗಿರ್ತದೆ. ಹಾಗಾಗಿ ಈ 9 ತಿಂಗಳ ಜರ್ನಿಗೋಸ್ಕರ ಉತ್ತಮ ಆರೋಗ್ಯ ಹೊಂದಿರುವ ಮಹಿಳೆಯರಿಗೆ ಮಾತ್ರ ಪ್ರೆಗ್ನೆನ್ಸಿ ಆಗ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇವಾಗಿನ ಆಧುನಿಕ ಜೀವನ ಶೈಲಿಗಳು ನಮ್ಮ ದೇಹದಲ್ಲಿ ನಾವು ಗರ್ಭಧಾರಣೆ ಆಗಲಿಕ್ಕೆ ತುಂಬ ತೊಡಕನ್ನು ಉಂಟು ಮಾಡ್ತಾ ಇರ್ತದೆ. ಹಾಗಾಗಿ ಬಹುತೇಕ ಮಹಿಳೆಯರು ಈಸ್ಟ್ರೋಜನ್, ಇನ್ಸುಲಿನ್, ಕಾರ್ಟಿಸೋಲ್ ಹೀಗೆ ಅನೇಕ ಹಾರ್ಮೋನುಗಳ ಅಸಮತೋಲನದಿಂದ ಬರಳ್ತಾ ಇರ್ತಾರೆ. ಈ ಹಾರ್ಮೋನುಗಳ ಏರಿಳಿತ ಹಾರ್ಮೋನುಗಳ ಇಂಬ್ಯಾಲೆನ್ಸನ್ನು ನಾವು ಸರಿದೂಗಿಸ್ಕೊಳ್ಬೇಕಾಗ್ತದೆ. ಇವಾಗ ನಾನು ನಿಮಗೆ ಈ ಹಾರ್ಮೋನುಗಳ ಅಸಮತೋಲನವನ್ನು ಸರಿದೂಗಿಸಿಕೊಳ್ಳುವಂಥ ನೈಸರ್ಗಿಕ ಮಾರ್ಗಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹಾರ್ಮೋನುಗಳ ಇಂಬ್ಯಾಲೆನ್ಸ್ಗೆ ಪ್ರಮುಖ ಕಾರಣಗಳು ಕರುಳಿನ ಸಮಸ್ಯೆ, ಹಾಗೆ ಅತಿ ಹೆಚ್ಚಾದ ಮಾನಸಿಕ ಒತ್ತಡ, ಟಾಕ್ಸಿನ್ಗಳು, ಹಾಗೆ ನಿರಂತರ ಉರಿಯೂತ ಇರುವುದು, ಹಾಗೆ ನಿಮ್ಮಲ್ಲಿ ಸಂಶ್ಲೇಷಿತ ಹಾರ್ಮೋನುಗಳ ಬದಲಿ ಅಂದರೆ ಸಿಂಥೆಟಿಕ್ ಹಾರ್ಮೋನುಗಳ ರಿಪ್ಲೇಸ್ಮೆಂಟ್, ಇನ್ಸುಲಿನ್ ಚುಚ್ಚುಮದ್ದುಗಳು, ಥೈರಾಯ್ಡ್ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಔಷಧಗಳು ಅಗತ್ಯ ಇರಬಹುದು. ಔಷಧಗಳ ಅಗತ್ಯವಿರೋರಿಗೆ ಸ್ವಾಭಾವಿಕವಾಗಿ ಗರ್ಭಧರಿಸಲು ಸ್ವಲ್ಪ ಕಷ್ಟ ಆಗಬಹುದು. ಹಾರ್ಮೋನುಗಳ ಅಸಮತೋಲನವನ್ನು ಸರಿಪಡಿಸೋದು ನಮ್ಮ ನಿಯಂತ್ರಣದಲ್ಲಿರ್ತದೆ. ಮೊದಲನೆಯದಾಗಿ ಆರೋಗ್ಯಕರ ಕೊಬ್ಬಿನ ಸೇವನೆ, ಈಟ್ ಹೆಲ್ದಿ ಫ್ಯಾಟ್ಸ್. ತೂಕ ಇಳಿಸುವ ಆಹಾರವು ಗರ್ಭಧಾರಣೆಯ ಆಹಾರ ಕ್ರಮಕ್ಕೆ ಯಾವಾಗಲೂ ವಿರುದ್ಧವಾಗಿರ್ತದೆ. ಹೆಚ್ಚಿನವರು ಕೊಬ್ಬನ್ನು ಕಮ್ಮಿ ಮಾಡಲು ಟ್ರೈ ಮಾಡ್ತಾ ಇರ್ತಾರೆ, ಹಾಗೆ ಅವರಿಗೆ ಸಜೆಸ್ಟ್ ಕೂಡ ಮಾಡಿರ್ತಾರೆ ಕೊಬ್ಬನ್ನು ಕಮ್ಮಿ ಮಾಡಿ ಅಂತ. ಆದರೆ ನಾವು ತಿಳಿಬೇಕಾದ ಸತ್ಯ ಅಂದರೆ ತಿಳಿಬೇಕಾದ ವಿಷಯ ಏನಂದರೆ ಕೊಬ್ಬಿಲ್ಲದ ಆಹಾರವು ನಮ್ಮ ಗರ್ಭಧಾರಣೆಯ ಸಾಮರ್ಥ್ಯವನ್ನು ತಡೆಯುತ್ತೆ. ಹೆಲ್ದಿ ಫ್ಯಾಟ್ಸ್ನ ನಾವು ಯಾವಾಗಲೂ ಸ್ವಲ್ಪ ಸೇವನೆ ಮಾಡಬೇಕಾಗ್ತದೆ, ಅಂದರೆ ಆರೋಗ್ಯಕರವಾದ ಕೊಬ್ಬಿನ ಅಂಶವನ್ನು ಸೇವನೆ ಮಾಡಬೇಕಾಗ್ತದೆ. ಇವಾಗ ನಾನು ನಿಮಗೆ ಹೆಲ್ದಿ ಫ್ಯಾಟ್ ಇರೋ ಕೆಲವೊಂದು ಆಹಾರಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಆವಕಾಡೋಗಳು, ಸೂರ್ಯಕಾಂತಿ ಬೀಜ, ಆಲಿವ್ ಎಣ್ಣೆ, ಫೈನ್ ಬೀಜಗಳು, ಸಾಲ್ಮನ್ ಮೀನು, ಮ್ಯಾಕರಲ್, ಇವುಗಳಲ್ಲಿ ಹೆಲ್ದಿ ಫ್ಯಾಟ್ಸ್ ಇರ್ತದೆ. ಇವನ್ನ ನೀವು ವಾರಕ್ಕೆ 2 ಟೈಮ್ಸ್ ಆದರೂ ತಿನ್ನಲೇಬೇಕಾಗ್ತದೆ. ನಮ್ಮ ಆಹಾರದಲ್ಲಿ ಕೊಬ್ಬಿನಾಂಶಗಳ ಕೊರತೆ ಇರುವಾಗ ಹಾರ್ಮೋನುಗಳ ಉತ್ಪಾದನೆಗೆ ಕೆಲವು ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳನ್ನು ನಮ್ಮ ದೇಹ ಹೀರಿಕೊಳ್ಳುವಲ್ಲಿ ವಿಫಲವಾಗ್ತದೆ. ಕೊಬ್ಬಿನಾಂಶ ನಮ್ಮ ಆಹಾರದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ನಾವು ಟ್ರಾನ್ಸ್ ಫ್ಯಾಟ್ಗಳನ್ನ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು. ಟ್ರಾನ್ಸ್ ಫ್ಯಾಟ್ಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಗರ್ಭಧಾರಣೆಗೆ ಅನೇಕ ತೊಡಕುಗಳಾಗ್ತದೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಒಳ್ಳೆ ಕೊಬ್ಬನ್ನು ನಾವು ಸೇವಿಸಬೇಕಾಗ್ತದೆ. ಅಂದರೆ ತೆಂಗಿನೆಣ್ಣೆ, ಅವಕಾಡೋಗಳು ಈ ರೀತಿಯಾದಂಥ ಆಹಾರವನ್ನು ತಿನ್ನಬೇಕಾಗ್ತದೆ. ಎರಡನೇದಾಗಿ ಧ್ಯಾನ. ಧ್ಯಾನವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ದೈನಂದಿನ ಒತ್ತಡವನ್ನು ನಾವು ಕಮ್ಮಿ ಮಾಡಿಕೊಳ್ಬೋದು. ಇದರಿಂದ ಕಾರ್ಟಿಸೋಲನ್ನು ನಿಗ್ರಹಿಸ್ತದೆ. ಫಲವತ್ತತೆಯ ಸಾಮರ್ಥ್ಯವನ್ನು ಕಡಿಮೆ ಮಾಡುವಂಥ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡ್ತದೆ. ನಾವು ಧ್ಯಾನವನ್ನು ಮಾಡುವಾಗ ಹಿತವಾದ ಮೆದುಳಿನ ಅಲೆಗಳು ಹೆಚ್ಚಾಗ್ತದೆ. ನಿಮ್ಮಲ್ಲಿರುವ ಚಂಚಲ ಮನಸ್ಥಿತಿ ಹಾಗೂ ನಿರೀಕ್ಷೆಗಳಿಂದ ನಿಮ್ಮನ್ನು ಮುಕ್ತಿಗೊಳಿಸ್ತದೆ. ನೆಕ್ಸ್ಟ್ ಟಿಪ್ಸ್, ಫಲವತ್ತತೆಯನ್ನು ಹೆಚ್ಚಿಸಲು ಒಮೇಗಾ 6 ಆಹಾರಗಳನ್ನು ತಪ್ಪಿಸಬೇಕಾಗ್ತದೆ.
ಒಮೆಗಾ 6 ಇರುವಂತಹ ಆಹಾರಗಳು ಜೋಳದ ಎಣ್ಣೆ, ಕನೋಲಾ ಎಣ್ಣೆ, ಸೋಯಾಬೀನ್ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹತ್ತಿ ಬೀಜದ ಎಣ್ಣೆ, ಕುಸುಮ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹುರಿದ ಆಹಾರಗಳು, ಬೇಯಿಸಿದ ಡೈರಿ ಸರಕುಗಳು. ಇವಿಷ್ಟು ಆಹಾರವನ್ನು ತಪ್ಪಿಸಿ ಒಮೆಗಾ 3 ಇರುವಂಥ ಆಹಾರವನ್ನೇ ನೀವು ಸೇವಿಸಬೇಕಾಗ್ತದೆ. ಒಮೆಗಾ 3 ಇರುವಂಥ ಆಹಾರಗಳು ಉಪ್ಪು ನೀರಿನ ಮೀನು, ಅಗಸೆ ಬೀಜಗಳು, ಚಿಯಾ ಬೀಜಗಳು, ವಾಲ್ನಟ್, ಹುಲ್ಲು ತಿನ್ನಿಸಿದ ಪ್ರಾಣಿ ಉತ್ಪನ್ನಗಳು, ಹಾಗೆ ಮೀನಿನ ಎಣ್ಣೆಯ ಪೂರಕಗಳು. ನೆಕ್ಸ್ಟ್ ಟಿಪ್ಸ್, ವಿಟಮಿನ್ D3 ಹೆಚ್ಚಿಸಿ. ಉರಿಯೂತದ ಮಟ್ಟವನ್ನು ಕಡಿಮೆ ಇರಿಸಲು ಮತ್ತು ಖಿನ್ನತೆಯನ್ನು ತಡೆಗಟ್ಟಲು ವಿಟಮಿನ್ ಡಿ ಅತ್ಯಗತ್ಯ. ಇಂದಿನ ಸ್ಥಿತಿಗತಿಗಳಲ್ಲಿ ಹೆಚ್ಚಿನವರಲ್ಲಿ ವಿಟಮಿನ್ ಡಿ ಕೊರತೆ ಇದೆ ಎಂದು ನಮಗೆ ಆಲ್ರೆಡಿ ಗೊತ್ತಿದೆ. ವಿಟಮಿನ್ ಡಿ ಕೊರತೆಯು ಹಾರ್ಮೋನಿನ ಲೆವೆಲ್ ಮೇಲೆ ಎಫೆಕ್ಟ್ ಮಾಡ್ತದೆ. ವಿಟಮಿನ್ D3 ಫಲವತ್ತತೆಯ ಆರೋಗ್ಯಕ್ಕೆ ಅತ್ಯಗತ್ಯವಾಗಿರ್ತದೆ. ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆ, ಸಹಜ ಪ್ರತಿರಕ್ಷಣಾ ವ್ಯವಸ್ಥೆ, ಮೇಧೋಜೀರಕ ಗ್ರಂಥಿಯ ಕೋಶದಿಂದ ಇನ್ಸುಲಿನ್ ಸ್ರವಿಸುವುದು, ಬಹುಕ್ರಿಯಾತ್ಮಕ ಹೃದಯದ ಕಾರ್ಯ ಮತ್ತು ರಕ್ತದೊತ್ತಡ ನಿಯಂತ್ರಣ ಮತ್ತು ಮೆದುಳು ಮತ್ತು ಭ್ರೂಣದ ಬೆಳವಣಿಗೆಗೆ ಇದು ಅತ್ಯಗತ್ಯವಾಗಿರ್ತದೆ. ನಿಮ್ಮ ದೇಹದಲ್ಲಿ ಇನ್ಸುಲಿನ್ ವ್ಯವಸ್ಥೆಯು ನಿಷ್ಕ್ರಿಯವಾಗಿದ್ದರೆ ದೇಹದ ಉರಿಯೂತದ ಪ್ರತಿಕ್ರಿಯೆಯನ್ನು ಹೆಚ್ಚಿಸಲಾಗ್ತದೆ ಮತ್ತು ಹೆಚ್ಚಿನ ಎಚ್ಚರಿಕೆಯ ಸ್ಥಿತಿಯಲ್ಲಿರ್ತೀರಾ. ಇದು ನಿಮ್ಮ ಫಲವತ್ತತೆಗೆ ತೊಂದರೆ ಆಗ್ತದೆ. ಆದ್ದರಿಂದ ನೀವು ವಿಟಮಿನ್ D3 ಜಾಸ್ತಿಯಾಗಿ ಬಳಸಬೇಕಾಗ್ತದೆ. ವಿಟಮಿನ್ ಡಿ ನಿಮ್ಮ ಸೂರ್ಯನ ಬೆಳಕಿನಲ್ಲೇ ನಿಮ್ಗೆ ಸಿಗ್ತದೆ. ದಿನ ಬೆಳಿಗ್ಗೆ 20 ನಿಮಿಷ ಸೂರ್ಯನ ಬೆಳಕಿಗೆ ನೀವು ನಿಲ್ಲೋದ್ರಿಂದ, ಮೈಯೊಡ್ಡೋದ್ರಿಂದ ನಿಮಗೆ ವಿಟಮಿನ್ ಡಿ ಸಿಗ್ತದೆ. ಹಾಗೆ ವಿಟಮಿನ್ D3 ಪೂರಕಗಳನ್ನು ಕೂಡ ನೀವು ಸೇವಿಸಬಹುದಾಗಿದೆ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ ಆಗ್ತದೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ಸ್, ಉತ್ತಮ ವ್ಯಾಯಾಮ ಪಡೆಯಿರಿ. ಫಲವತ್ತತೆಯನ್ನು ಹೆಚ್ಚಿಸಲು ವ್ಯಾಯಾಮ ಮಾಡೋದು ನಿರ್ಣಾಯಕ ಅಂಶವಾಗಿದೆ. ನಿಮ್ಮ ಗರ್ಭಧಾರಣೆಯ ಸಾಧ್ಯತೆಗಳನ್ನು ಹೆಚ್ಚಿಸಲು ನೀವು ನಿಯಮಿತವಾಗಿ ತಿರುಗಾಡಬೇಕು. ಹಾಗೆ ನೀವು ಮನೆ ಕೆಲಸ ಮಾಡೋದ್ರಿಂದ, ಹಾಗೆ ನೀವು ವಾಕ್ ಮಾಡೋದ್ರಿಂದ, ಹಾಗೆ ಇನ್ನಿತರ ಕೆಲಸಗಳಿಂದ ವ್ಯಾಯಾಮ ನಿಮಗೆ ಸಿಗ್ತದೆ. ವ್ಯಾಯಾಮವು ದೇಹದ ಸಾಮಾನ್ಯೀಕರಣವಾಗಿದೆ. ಇದು ಅಂಗಗಳ ಕಾರ್ಯಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಹಾರ್ಮೋನುಗಳನ್ನು ಚೆನ್ನಾಗಿ ಹಮ್ಮಿಕೊಳ್ಳುತ್ತದೆ. ವ್ಯಾಯಾಮವು ಆತಂಕವನ್ನು ಕಡಿಮೆ ಮಾಡ್ತದೆ, ಗುಣಮಟ್ಟದ ನಿದ್ರೆಯನ್ನು ಉತ್ತೇಜಿಸ್ತದೆ, ಇನ್ಸುಲಿನ್ ಮಟ್ಟವನ್ನು ತಡೆಯುತ್ತದೆ ಮತ್ತು ಖಿನ್ನತೆಯನ್ನು ನಿವಾರಿಸ್ತದೆ. ಇವೆಲ್ಲ ಉದ್ದೇಶಗಳಿಂದಾಗಿ ನೀವು ವ್ಯಾಯಾಮವನ್ನು ಮಾಡಬೇಕಾಗ್ತದೆ ನಿಮ್ಮ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಲು. ನೆಕ್ಸ್ಟ್ ಟಿಪ್ಸ್, ಹೆಚ್ಚು ನಿದ್ರೆಯನ್ನು ಮಾಡಿ. ನಾವು ಸಾಕಷ್ಟು ನಿದ್ರೆಯನ್ನು ಮಾಡಬೇಕಾಗ್ತದೆ. ನಾವು ನಿದ್ದೆ ಮಾಡುವಾಗ ನಮ್ಮ ದೇಹವು ಕೋಶಗಳನ್ನು ಸರಿಪಡಿಸ್ತದೆ ಮತ್ತು ಹಾರ್ಮೋನುಗಳನ್ನು ನಿಯಂತ್ರಿಸ್ತದೆ. ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಮತ್ತು ಕೋಶಕ ಉತ್ತೇಜಿಸುವ ಹಾರ್ಮೋನ್ ಅಂತ ಫಲವತ್ತತೆಯ ಹಾರ್ಮೋನುಗಳನ್ನು ನಿಯಂತ್ರಿಸ್ತದೆ. ವಿಶೇಷವಾಗಿ ನಿರ್ಣಾಯಕ ಫಲವತ್ತತೆ ಹಾರ್ಮೋನ್ ಲೆಫ್ಟಿನ್ ಅಂಡೋತ್ಪತ್ತಿಯನ್ನು ನೇರವಾಗಿ ಪರಿಣಾಮ ಬೀರುತ್ತದೆ. ಸರಿಯಾದ ಲೆಫ್ಟಿನ್ ಉತ್ಪಾದನೆಗೆ ಮಹಿಳೆಯರಿಗೆ ಸಾಕಷ್ಟು ನಿದ್ರೆ ಬೇಕಾಗ್ತದೆ. ಲೆಫ್ಟಿನ್ ಅಡ್ಡಪಡಿಸಿದರೆ ಮುಟ್ಟಿನ ಚಕ್ರಗಳು ಅಡ್ಡಿಪಡಿಸುತ್ತವೆ. ಕಳಪೆ ನಿದ್ರೆಯು ಮರುದಿನ ಕಾರ್ಟಿಸೋಲನ್ನು ಹೆಚ್ಚಿಸಲು ಕಾರಣವಾಗ್ತದೆ. ಇದು ಆತಂಕ, ಹೆಚ್ಚುವರಿ ಉರಿಯೂತ ಮತ್ತು ಹೆಚ್ಚಿನ ಮಟ್ಟದ ಇನ್ಸುಲಿನ್ಗೆ ಕಾರಣವಾಗ್ತದೆ. ಇವೆಲ್ಲವೂ ಗರ್ಭಧಾರಣೆಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಕಡಿಮೆ ಮಾಡುವ ಪರಿಸ್ಥಿತಿಗಳಾಗಿದೆ. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರಬೇಕಾದ್ರೆ ರಾತ್ರಿ ವೇಳೆಯಲ್ಲಿ ಕನಿಷ್ಠ 7-10 ಗಂಟೆಗಳ ಕಾಲ ನಿದ್ರೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಟಿಪ್ಸ್, ಆಕ್ಯುಪಂಕ್ಚರ್. ದೇಹದಲ್ಲಿನ ಹಾರ್ಮೋನು ಅಸಮತೋಲನವನ್ನು ಸರಿಪಡಿಸಿಕೊಳ್ಳಲು ಆಕ್ಯುಪಂಕ್ಚರ್ ನಂಬಲಾಗದಷ್ಟು ಪರಿಣಾಮಕಾರಿಯಾಗಿದೆ. ನೀವು ಆಕ್ಯುಪಂಕ್ಚರನ್ನು 3-6 ತಿಂಗಳವರೆಗೆ ಪ್ರಯತ್ನಿಸಬೇಕಾಗ್ತದೆ. ಈ ಸಮಯದಲ್ಲಿ ಅನೇಕ ಸಂಗತಿಗಳು ಸಂಭವಿಸುತ್ತದೆ. ಬಂಜುತನಕ್ಕೆ ಕಾರಣವಾದ ಒತ್ತಡದ ಹಾರ್ಮೋನನ್ನು ಕಡಿಮೆ ಮಾಡ್ತದೆ. ಗರ್ಭಾಶಯಕ್ಕೆ ರಕ್ತದ ಹರಿವು ಹೆಚ್ಚಾಗ್ತದೆ. ಇದು ಫಲವತ್ತತೆಯ ಪ್ರಮುಖ ಲಕ್ಷಣ. ಹಾಗೆ ಹೈಪೋಥಲಾಮಿಕ್ ಪಿಟ್ಯೂಟರಿ ಅಂಡಾಶಯದ ಅಕ್ಷವನ್ನು ಸಾಮಾನ್ಯಗೊಳಿಸುತ್ತದೆ. ಇದು ಫಲವತ್ತತೆಗೆ ಅತ್ಯಗತ್ಯವಾಗಿರ್ತದೆ. ಹಾರ್ಮೋನು ಅಸಮತೋಲನದಿಂದ ಮುಕ್ತಿ ಪಡೆದು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ನ ಹೆಚ್ಚಿಸಿಕೊಳ್ಳಲು
ನೀವು ಇವಿಷ್ಟನ್ನು ಫಾಲೋ ಮಾಡಬೇಕಾಗ್ತದೆ. ಹಾಗೆ ನೀವು ಅತ್ಯಂತ ಫಲವತ್ತಾಗಿರಲು ನಿಮ್ಮ ದೇಹವನ್ನು ಅಸಾಧಾರಣವಾಗಿ ಪರಿಗಣಿಸಬೇಕು. ಇದರರ್ಥ ಆಹಾರ, ವ್ಯಾಯಾಮ, ನಿದ್ರೆ ಮತ್ತು ವಿಶ್ರಾಂತಿಯ ಸುತ್ತಲಿನ ದೈನಂದಿನ ಆಯ್ಕೆಗಳ ಮೂಲಕ ಹಾರ್ಮೋನನ್ನ ಅಸಮತೋಲನವನ್ನು ಸರಿಪಡಿಸಿಕೊಳ್ಳುವುದು. ಧ್ಯಾನ, ಆಕ್ಯುಪಂಕ್ಚರ್, ವ್ಯಾಯಾಮದ ಮೂಲಕ ಒತ್ತಡದ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಇಡುವ ಗುರಿಯನ್ನು ನೀವು ಹೊಂದಲೇಬೇಕಾಗ್ತದೆ. ಈ ಚಟುವಟಿಕೆಗಳು ದೇಹದಲ್ಲಿನ ಉರಿಯೂತವನ್ನು ಸಹ ನಿಷೇಧಿಸುತ್ತದೆ ಮತ್ತು ನಿಮ್ಮನ್ನು ಉತ್ತಮವಾಗಿ ಇರಿಸುತ್ತದೆ. ಗುಣಮಟ್ಟದ ಪೌಷ್ಟಿಕಾಂಶವನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯಕರ ಕೊಬ್ಬುಗಳಿಂದ ಕೂಡಿದ ಆಹಾರವನ್ನು ಸೇವಿಸಬೇಕು. ದೇಹದಲ್ಲಿ ಉರಿಯೂತದ ಒತ್ತಡದ ಪ್ರತಿಕ್ರಿಯೆಗಳನ್ನು ಕಡಿಮೆ ಮಾಡ್ತದೆ. ಇದರ ಒಂದು ಭಾಗವೆಂದರೆ ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನ ಸಮತೋಲನ. ವಿಶೇಷವಾಗಿ ಸಂಸ್ಕರಿಸಿದ ಕ್ರ್ಯಾಬ್ಸ್ ಮತ್ತು ಟ್ರಾನ್ಸ್ ಕೊಬ್ಬನ್ನು ತಪ್ಪಿಸುವುದು. ನೀವು ಗರ್ಭಧಾರಣೆಯನ್ನು ಎದುರು ನೋಡುತ್ತಿದ್ದರೆ ನಿಮ್ಮ ಆರೋಗ್ಯಕ್ಕೆ ನೀವು ಮೊದಲ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಯಾರೆಲ್ಲ ತಮ್ಮ ಮಗುವಿಗೋಸ್ಕರ ಹಂಬಲಿಸ್ತಾ ಇದ್ದೀರೋ ನಿಮ್ಮ ಆಸೆ ಬೇಗ ಸಫಲವಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ಹ್ಯಾಪಿ ಪ್ರೆಗ್ನೆನ್ಸಿ. ಹಾಗೆ ನಿಮಗೆ ಉಪಯುಕ್ತವಾದ ಮಾಹಿತಿ, ಉಪಯುಕ್ತವಾದ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಳ್ಳಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಬಟನ್ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಬೆಲ್ ಐಕಾನ್ ಕಾಣಿಸುತ್ತೆ, ಅದನ್ನು ಎಲ್ಲರೂ ದಯವಿಟ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಮುಂದೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.